ಎನ್ ಡಿಎ ಮೈತ್ರಿಕೂಟದಿಂದ ಹೊರಗೆ ಬರುತ್ತುವ ಆ ಐದು ಪಕ್ಷ ಪ್ರಧಾನಿ ಮೋದಿಗೆ ಇಂಡಿಯಾ ಕೂಟ ಶಾಕ್ ಕೊಡ್ತಾ ಇದೆಯಾ ಯಾವೆಲ್ಲ ಪಕ್ಷಗಳು ಎನ್ ಡಿ ಎ ಬಿಟ್ಟು ಇಂಡಿಯಾಗೆ ಜಂಪ್ ಆಗುತ್ತವೆ ಲೋಕಸಭಾ ಚುನಾವಣೆಗೆ ಇನ್ನ ಏಳರಿಂದ ಎಂಟು ತಿಂಗಳು ಮಾತ್ರ ಟೈಮ್ ಇದೆ ಈಗಾಗಲೇ ಎಲ್ಲಾ ಪಕ್ಷಗಳು ಲೋಕಸಭಾ ಚುನಾವಣೆಗೆ ಭರ್ಜರಿಯಾಗಿ ಸಿದ್ಧತೆಯನ್ನ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾವೆ ಇಡೀ ದೇಶದಂತ ಈಗ ಎರಡು ಮೈತ್ರಿಕೂಟದ್ದೇ ಸದ್ದು ಇಂಡಿಯಾ ವರ್ಸಸ್ ಎನ್ ಡಿ ಎ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಸುಮಾರು ಮೂವತ್ತೆಂಟು ಪಕ್ಷಗಳು ನಮ್ಮ ಜೊತೆ ಇದಾವೆ ಅನ್ನೋದು ಬಿ ಜೆ ಪಿಯವರ ಅವರ ಲೆಕ್ಕ ಎನ್ ಡಿ ಎ ಮೈತ್ರಿಕೂಟದ ಲೆಕ್ಕ ಮತ್ತೊಂದು ಕಡೆ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಇಲ್ಲೂ ಕೂಡ ಇಪ್ಪತ್ತಾರಕ್ಕೂ ಹೆಚ್ಚು ಪಕ್ಷಗಳು ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ನೋದು ಇಂಡಿಯಾ ಮೈತ್ರಿಕೂಟದ ವಾದ ಸೊ ಹೀಗಾಗಿ ಎನ್ ಡಿ ಎ ವರ್ಸಸ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಜೋರಾಗಿ ಪೈಪೋಟಿ ಆಗ್ತಾ ಇದೆ ಈಗಾಗಲೇ ಎನ್ ಡಿ ಎ ಸಭೆ ಆಗಿತ್ತು ಒಂದು ಸಭೆ ಅದಾದಮೇಲೆ ಏನು ಸಭೆ ಆಗಿರಲಿಲ್ಲ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರ ಜೊತೆ ಬಿ ಜೆ ಪಿಯ ಸಂಸದರ ಜೊತೆ ಪ್ರಧಾನಿ ಮೋದಿಯವರು ಸಭೆಯನ್ನು ನಡೆಸಿದರು ಸೊ ಇದಾದ ಮೇಲೆ ಇಂಡಿಯಾ ಮೈತ್ರಿಕೂಟ ಸಾಕಷ್ಟು ಆ್ಯಕ್ಟಿವ್ ಆಗಿದೆ ಈಗಾಗಲೇ ಪಾಟ್ನಾ ಮತ್ತು ಬೆಂಗಳೂರು ಸಭೆ ಆಗಿದೆ ನೆಕ್ಸ್ಟ್ ಮುಂಬೈನಲ್ಲಿ ಸಭೆ ಆಗ್ತಾ ಇದೆ ಈ ಸಭೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಏನು ಅಜೆಂಡಾ ಸೀಟ್ಗಳ ಹಂಚಿಕೆ ಜೊತೆಗೆ ಯಾರು ಮುಖ್ಯಸ್ಥರು ಸಮಿತಿಯ ರಚನೆ ಸದಸ್ಯರ ರಚನೆ ಎಲ್ಲವೂ ಕೂಡ ಫೈನಲ್ ಆಗಬಹುದು ಕಾಂಗ್ರೆಸ್ ಬಿಟ್ಟರೆ ಕೆಲವೊಂದಿಷ್ಟು ದೊಡ್ಡ ಪಕ್ಷಗಳು ಕೂಡ ಇನ್ ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ದಾವೆ ದೊಡ್ಡ ಪಕ್ಷ ಮೀನ್ಸ್ ಸ್ಥಳೀಯವಾಗಿ ಪ್ರಾದೇಶಿಕವಾಗಿ ತುಂಬ ಪ್ರಾಬಲ್ಯ ಇರತಕ್ಕಂಥ ಪಕ್ಷಗಳು ಈಗ ಇಂಡಿಯಾ ಮೈತ್ರಿಗಳಲ್ಲಿ ದೊಡ್ಡ ಪಕ್ಷ ಅಂದರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಬಿಟ್ಟರೆ ಟಿ ಎಮ್ ಸಿ ಇದೆ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಕಾ ಪಕ್ಷ ಸಿ ಎಮ್ ಮಮತಾ ಬ್ಯಾನರ್ಜಿ ಜೊತೆಯಲ್ಲಿದ್ದಾರೆ ಈ ಕಡೆ ತಮಿಳುನಾಡು ಡಿ ಎಂ ಕೆ ಸ್ಟಾಲಿನ್ ಸಿ ಎಮ್ ಆಗಿದೆ ತಮಿಳ್ನಾಡಿನ ಸಿ ಎಮ್ ಆಗಿ ಡಿ ಎಮ್ ಕೆ ಕೂಡ ಕಾಂಗ್ರೆಸ್ನ ಮೈತ್ರಿಕೂಟದ ಭಾಗ ಆಗಿದೆ ಮತ್ತೊಂದು ಕಡೆ ಬಿಹಾರ ಆರ್ ಜೆ ಡಿ ಕೂಡ ಜೊತೆಗಿದೆ ಜೊತೆಗೆ ಜೆ ಡಿ ಯು ಕೂಡ ಜೊತೆಯಲ್ಲಿದೆ ಅವರೇ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಎ ಎ ಪಿ ಎ ಎ ಪಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇದೆ ಅಷ್ಟು ಸಮಂಜಸವಾಗಿ ಎ ಎ ಪಿ ಇಂಡಿಯಾ ಮೈತ್ರಿಕೂಟದಲ್ಲಿ ಉಳ್ಕೊಳ್ತಾ ಇಲ್ವಾ ಅನ್ನೋ ಒಂದು ಡೌಟ್ ಕೂಡ ಇದೆ ಪಂಜಾಬ್ ವಿಚಾರ ಆಗಿರ್ಬೋದು ಅಥವಾ ದೆಹಲಿ ವಿಚಾರ ಆಗಿರ್ಬೋದು ಜೊತೆಗೆ ಬಿಹಾರ ವಿಚಾರ ಆಗಿರ್ಬೋದು ಈ ಮೂರೂ ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಮೈತ್ರಿ ಅನಿವಾರ್ಯ ಅವ್ರಿಗೆ ಆದರೆ ಒಂದು ಕಡೆ ಏಳು ಕ್ಷೇತ್ರದ ಸ್ಪರ್ಧೆ ಮಾಡ್ತೀವಿ ನಾವು ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ದೆಹಲಿಯಲ್ಲಿ ಪಂಜಾಬ್ಗೆ ಹೋದರೆ ನಾವೆಲ್ಲ ಕಾಂಗ್ರೆಸ್ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಎ ಪಿ ಹೇಳ್ತಾ ಇದೆ ಈ ಕಡೆ ಬಿಹಾರಕ್ಕೆ ಬಂದರೆ ಮೈತ್ರಿ ಇಲ್ಲ ಎಲ್ಲ ನಲವತ್ತು ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಎ ಪಿ ಹೇಳ್ತಾ ಇದೆ ಸೊ ಇದೆಲ್ಲವನ್ನು ನೋಡಿದಾಗ ಎ ಎ ಪಿ ಬಹುಶಃ ಇಂಡಿಯಾ ಮೈತ್ರಿ ಕೂಟದಲ್ಲಿ ಉಳಿಯೋದು ಡೌಟು ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ಮುಂದುವರಿಯೋದು ಡೌಟು ಅನ್ನೋ ಲೆಕ್ಕಾಚಾರ ಇದೆ ಇಷ್ಟೆಲ್ಲದ ಗೊಂದಲಗಳು ಅಂದರೆ ಗೊಂದಲದ ಗೂಡಾಗಿದೆ ಇಂಡಿಯಾ ಮೈತ್ರಿಕೂಟ ಅಷ್ಟೇನು ತುಂಬ ಅದ್ಭುತವಾಗಿದೆ ಅಂತಿಲ್ಲ ಒಂದು ಕಡೆ ಎನ್ ಸಿ ಪಿ ಇಬ್ಬಾಗ ಆಗಿದೆ ಒಂದು ಕಡೆ ಶಿವಸೇನೆ ಆಗಿದೆ ಇವ್ರ ಪಾರ್ಟಿ ಯಾರು ಬೆಂಬಲ ಕೊಡ್ತಾರೆ ಇವೆಲ್ಲ ಕನ್ಫ್ಯೂಷನ್ಗಳ ಮಧ್ಯೆಯೂ ಕೂಡ ಇಂಡಿಯಾ ಮೈತ್ರಿ ಕೂಡ ಸ್ವಲ್ಪ ಸ್ಟ್ರಾಂಗಾಗೇ ಇದೆ ಆದರೂ ಕೂಡ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಪಕ್ಷಗಳ ಸಂಖ್ಯೆ ಜಾಸ್ತಿ ಇದೆ ಮೂವತ್ತೆಂಟು ಪಕ್ಷಗಳು ಆದರೆ ದೊಡ್ಡ ಪಕ್ಷಗಳು ಅಂತಹ ಬಿ ಜೆ ಪಿ ಬಿಟ್ಟರೆ ಏ ವಾವ್ ಅನ್ನೋ ಒಂದು ಇಪ್ಪತ್ತು ತನ ಗೆಲ್ಲುವಂಥ ಬೇರೆ ಪಕ್ಷಗಳ ಸಂಖ್ಯೆ ತುಂಬಾ ಕಡಿಮೆ ಆ ರೀತಿಯ ಪಕ್ಷಗಳು ಕಾಣಿಸ್ತಾ ಇಲ್ಲ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಹಾಗಾಗಿ ಕೆಲವೊಂದಿಷ್ಟು ಪಕ್ಷಗಳು ಸಣ್ಣ ಸಣ್ಣ ಪಕ್ಷಗಳು ಬಿ ಜೆ ಪಿಯ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗಡೆ ಬರಬಹುದು ಬೇಸರ ಉಂಟಾಗಿದೆ ಆ ಒಂದು ಪಕ್ಷಗಳಿಗೆ ಒಂದು ಐದು ಪಕ್ಷಗಳು ಎನ್ ಡಿ ಎ ಮೈತ್ರಿಕೂಟ ಪಕ್ಷಗಳು ಆ ಪಕ್ಷಗಳು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲವನ್ನು ಕೊಡ್ಬೋದು ಜಂಪ್ ಆಗ್ಬೋದು ಎನ್ ಡಿ ಎನ್ ಡಿ ಎ ಟು ಇಂಡಿಯಾ ಮೈತ್ರಿಕೂಟಕ್ಕೆ ಜಂಪ್ ಆಗಬಹುದು ಅನ್ನೋ ಒಂದು ಸುಳಿವನ್ನು ಸ್ವತಃ ಕಾಂಗ್ರೆಸ್ ನಾಯಕರೇ ಕೊಟ್ಟಿದ್ದಾರೆ ನೋಡ್ತಾ ಇರಿ ಎನ್ ಡಿ ಎ ಮೈತ್ರಿಕೂಟ ಇರ್ತಕ್ಕಂಥ ಒಂದು ಐದು ಪಕ್ಷಗಳು ಶೀಘ್ರವೇ ಕಾಂಗ್ರೆಸ್ನ ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲವನ್ನು ಘೋಷಣೆ ಮಾಡುತ್ತವೆ ಅನ್ನೋ ಒಂದು ಹೇಳಿಕೆಯನ್ನು ಅಧಿಕೃತ ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ ಹಾಗಿದ್ರೆ ಯಾವುದು ಆ ಐದು ಪಕ್ಷಗಳು ಅನ್ನೋದು ಈಗ ಸದ್ಯದ ಸಸ್ಪೆನ್ಸ್ ಏನಾಗಿರಬಹುದು ಯಾವ ಪಕ್ಷ ಆಗಿರ್ಬೋದು ಏನಾಗಿದೆ ಹಾಗಾದರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿ ಇಲ್ವಾ ಈಗಾಗಲೇ ಬಿ ಜೆ ಪಿಯ ನಾಯಕರು ಕೆಲವೊಂದಿಷ್ಟು ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಮೈತ್ರಿಕೂಟದ ವಿಚಾರವಾಗಿ ಹಾಗಾಗಿ ಜೊತೆಗೆ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿ ನಾಯಕರ ಏನು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಕೆಲವೊಂದಿಷ್ಟು ಜನ ಬೇಸರ ಹಾಕಿದರೆ ಅವರ ಒಂದು ನಡತೆಗೆ ಒಂದು ರೀತಿ ತಾವೇ ಸುಪ್ರೀಮನ್ನೋ ಥರ ನಡ್ಕೊಳ್ತಾರೆ ನಮ್ಮ ಅಂಗಪಕ್ಷಗಳಿಗೆ ಯಾವುದೇ ರೀತಿಯ ಮರ್ಯಾದೆ ಕೊಡೋಲ್ಲ ಸರಿಯಾದ ಒಂದು ಗೌರವ ಕೊಡಲ್ಲ ಹೀಗಾಗಿ ನಾವು ಯಾಕಿರಬೇಕು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಅನ್ನೋದು ಕೆಲವೊಂದಿಷ್ಟು ಪಕ್ಷಗಳ ಅಭಿಪ್ರಾಯ ಅನ್ನೋದು ಕಾಂಗ್ರೆಸ್ನವರ ಆರೋಪ ಹೀಗಾಗಿ ಅಲ್ಲಿ ಗೌರವ ಸಿಗದಿರ್ತಕ್ಕಂಥ ಪಕ್ಷಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಇದ್ದಾವೆ ಎನ್ ಡಿ ಎಗೆ ಶಾಕ್ ಕಾದಿದೆ ಅನ್ನೋ ಥರ ಹೇಳಿಕೆಯನ್ನು ಕೊಟ್ಟಿದರೆ ನೋಡೋಣ ಇನ್ನೊಂದು ವಾರ ವೆಯ್ಟ್ ಮಾಡಿ ಮುಂಬೈ ಸಭೆ ಆದ ಬಳಿಕ ಆ ಪಕ್ಷಗಳು ಯಾವುದು ಅಂತ ನಾವು ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಎನ್ ಡಿ ಎ ಮೈತ್ರಿಕೂಟದಲ್ಲೂ ಕೂಡ ಬಿರುಕು ಕಾಣಿಸ್ಕೊಂಡಿದೆಯಾ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಮೂವತ್ತೆಂಟು ಪಕ್ಷಗಳಿದ್ದಾವೆ ಅಂತ ಬಿ ಜೆ ಪಿ ಹೇಳ್ತಾ ಇದೆ ಹಾಗಿದ್ರೆ ಬೇಸರವನ್ನು ಹೊರ ಹಾಕಿರ್ತಕ್ಕಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಆ ಪಕ್ಷಗಳು ಯಾವುದು ಎನ್ ಡಿ ಎ ಬಿಟ್ಟು ಇಂಡಿಯಾ ಮೈತ್ರಿಕೂಟಕ್ಕೆ ಸಪೋರ್ಟ್ ಕೊಡುವಂಥ ಚಾನ್ಸ್ ಇದೆಯಾ ಆ ಐದು ಪಕ್ಷಗಳು ಏನು ಹೇಳ್ತೀರಾ ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ